ನನಗೆ ಒಂದು ಅಯ್ಯೋ ಅಂತಕಂತದ್ದು ಒಂದು ಅನುಕಂಪ ಬಂದಿದ್ದು ಬಿಜೆಪಿ ನಾಯಕರ ಮೇಲೆ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ನನ್ನೆ ಬದನ ಹೇಳಿದ ಭಾಷಣದಲ್ಲಿ ರಾತ್ರಿ ನಿಜಲಿಂಗಪ್ಪನವರನ್ನು ನೆನೆಸಿಕೊಂಡಿದ್ದಾರೆ ವೀರೇಂದ್ರ ಪಾಟೀಲ್ ಅವರನ್ನು ನೆನೆಸಿಕೊಂಡಿದ್ದಾರೆ ಖರ್ಗೆ ಅವರ ಬಗ್ಗೆನೂ ಅನುಕಂಪ ತೋರಿಸಿದ್ದಾರೆ ಈಗ ಖರ್ಗೆ ಅವರ ಬಗ್ಗೆ ಏನೇನು ಮಾತನಾಡಿದ್ರು ಅನ್ನೋದು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕೆಲವು ಅವರ ರಿಯಾಕ್ಷನ್ ನೋಡಿದ್ರೆ ಏನು ಖರ್ಗೆ ಅವರ ಬಗ್ಗೆನೂ ಅನುಕಂಪ ಹುಟ್ಟುಬಿಡ್ತಾಳ ಅಂತ ನನಗೆ ಆಶ್ಚರ್ಯ ಆಯಿತು ಈಗ ಈ ನಾಯಕರುಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಪ್ರಧಾನಮಂತ್ರಿಗಳು ಆದ್ವಾನಿ ಅವರಂಥವರು ಮುರಳಿ ಮನೋಹರ್ ಜೋಶಿ ಅಂಥವರು ಅವ್ರನ್ನ ಈಗ ಮೂಲೆ ಗುಂಪು ಮಾಡಿ ಮನೇಲಿ ಕೂರಿಸಿದಾರಲ್ಲ ಅವ್ರ ಹೆಸರೇ ಇಲ್ಲ ಈಗ ಇವತ್ತೇನಾದರೂ ಈ ದೇಶದಲ್ಲಿ ಬಿ ಜೆ ಪಿ ಕಟ್ಟಿದರೆ ಅವರು ಹೋರಾಟ ವಾಜಪೇಯಿ ಅವರು ಅದ್ವಾನಿ ಅವರು ಅಲ್ಲಿಂದ ಮುರಳಿ ಮನೋಹರ್ ಜೋಶಿ ಅವರು ಹೋರಾಟ ಅದು ಈಗ ಆ ಹೋರಾಟ ಮಾಡಿ ಆ ಬಿ ಜೆ ಪಿಗೆ ಫೌಂಡೇಶನ್ ಆಗ್ತಂತಾರನ್ನ ಕೈ ಕಾಲು ಮುರಿದು ಮಲ್ಲಿ ಕೂರಿಸ್ಬಿಟ್ಟು ಈಗ ನಮ್ಮ ರಾಜ್ಯದ ಹಿರಿಯ ಪ್ರಮುಖ ನಾಯಕರ ಹೆಸರನ್ನ ಕಳೆ ಚುನಾವಣೆಯಲ್ಲಿ ನೆನೆಸ್ಕೊಳ್ಳಲಿಲ್ಲ ಈಗ ಎರಡನೇ ಚುನಾವಣೆ ಬಂದಾಗ ಈಗ ನೆನೆಸ್ಕೊತಾ ಇದ್ದಾರೆ 10 ವರ್ಷ ಆದಮೇಲೆ ನರೇಂದ್ರ ಮೋದಿಯವರು ಮೊದಲನೇ ಬಾರಿಗೆ ಇನ್ನು ಯಡಿಯೂರಪ್ಪನವ್ರನ್ನಂತೂ ಮುಖ್ಯಮಂತ್ರಿ ಇದ್ದಾಗ ಯಾವ ರೀತಿ ಅವ್ರನ್ನ ನಡೆಸ್ಕೊಂಡ್ರು ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನು ಈಗ ಅದೇನು ಆಲಿಂಗನ ಏನು ಅದೇನು ಅಸ್ತಲಾಗ ಏನು ಎಷ್ಟು ಬದಲಾವಣೆ ಆಗಿದೆ ನೋಡಿ ಏಕೆಂದರೆ ಓಲೈಸಬೇಕಲ್ಲ ಈಗ ಕನ್ನಡಿಗರನ್ನ ಅಭಿವೃದ್ಧಿ ಏನೂ ಇಲ್ಲ ಇಲ್ಲಿ ಓಲೈಸಲಿಕ್ಕೆ ರಾಜ್ಯದಲ್ಲಿ ಜನ ಸಂಕಷ್ಟಕ್ಕೊಳಗಾದಾಗ ರಾಜ್ಯದಲ್ಲಿ ಪ್ರವಾಹ ಉಂಟಾದಾಗ ಕೋವಿಡ್ನ ಅನಾಹುತಗಳಾದಾಗ ಎಂದೂ ಸಹ ಕರ್ನಾಟಕದ ಬಗ್ಗೆ ಗಮನವೇ ಕೊಡದೇ ಇರ್ತಕ್ಕಂಥವರು ಈಗ ದೊಡ್ಡ ದಂಡೆ ಬರ್ತಾ ಇದ್ದಾರೆ ಆ ಕಾರ್ಯಕ್ರಮಗಳಿಗೆ ಶಾಲಾ ಮಕ್ಕಳಿಂದ ಹಿಡಿದು ಆ ಜನಗಳನ್ನ ಕರ್ಕೊಂಬರ್ತಕ್ಕಂಥದ್ದಕ್ಕೆ ಸೇರಿಸ್ಲಿಕ್ಕೆ ನೋಡ್ತಾ ಇದ್ದೇವೆ ಅವ್ರ ರೋಡ್ ಶೋನು ನೋಡಿದೆ ಬೆಳಗಾವಿದು ನೆನ್ನೆ ಚಿಕ್ಕಮಗಳೂರು ನಮ್ಮ ರೋಡ್ ಶೋನು ನೋಡಿದೆ ನಮ್ಮ ರೋಡ್ ಶೋಗೆ ಪ್ರಚಾರ ಇಲ್ಲ ಅವ್ರದ್ದು ಪ್ರಚಾರ ಕೊಟ್ಟಿದ್ದು ಸಿಗುತ್ತಷ್ಟೇ ನಮ್ಮ ರೋಡ್ ಶೋ ಮುಂದೆ ಅವರ ರೋಡ್ ಶೋ ಲೆಕ್ಕಕ್ಕೂ ಇಲ್ಲದೆ ಇರ್ತಕ್ಕಂಥದ್ದು ನನ್ನ ಅಭಿಪ್ರಾಯ ಇದೆ ಅದು 3 ಗಂಟೆ 4 ಗಂಟೆ ತಡವಾಗಿ ಬಂದರೂ ಆ ಜನತೆಯ ಭಾವನೆಗಳೇನಿದೆ ಅದು ಬರೀ ಚಿಕ್ಕಮಗಳೂರಿನಲ್ಲಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ರಾತ್ರಿ 1 ಗಂಟೆ 2 ಗಂಟೆವರೆಗೂ ಆ ಜನರ ಒಂದು ಸಭೆಗೆ ಬರ್ತಕ್ಕಂಥದ್ದನ್ನೇ ಕಾಯ್ತಾ ಇರ್ತಕ್ಕಂಥ ಕಂಡಿದ್ದೇನೆ